ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಧಾರವಾಡ ಜಿಲ್ಲೆ ಈ ಬಾರಿಯ ಚುನಾವಣೆಯಲ್ಲಿ ಭರ್ಜರಿ ಸದ್ದು ಮಾಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್, ಧಾರವಾಡ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಅರವಿಂದ ಬೆಲ್ಲದ್, ಕಲ್ಲಗಟ್ಟಿಕೆಯಲ್ಲಿ ಸಂತೋಷ್ ಲಾಡ್, ನವಲಗುಂದದಲ್ಲಿ ಕೋನರೆಡ್ಡಿ ಹಾಗೂ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸ್ಪರ್ಧೆ ಧಾರವಾಡ ಜಿಲ್ಲೆಯ ಕ್ಷೇತ್ರಗಳ ಬಗ್ಗೆ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಅಲ್ಲಿನ ವಿಧಾನಸಭಾ ಕ್ಷೇತ್ರಗಳ ಪರಿಸ್ಥಿತಿ ಹೇಗಿದೆ? ಜಗದೀಶ್ ಶೆಟ್ಟರ್ ಇದು ತನ್ನ ಕೊನೆಯ ಚುನಾವಣೆ ಅನ್ನೋ ಭಾವನಾತ್ಮಕ ಪತ್ರಗಳನ್ನು ಹಂಚ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಮೊದಲಿಗೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಹಾಲಿ ಶಾಸಕರಾಗಿರೋದು ಜಗದೀಶ್ ಶೆಟ್ಟರ್. ವಿಚಿತ್ರ ಅಂದ್ರೆ, ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಗಳು ರಾಜ್ಯದಲ್ಲಿನ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೂ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು ಕೂಡ ನಾಮಪತ್ರ ಸಲ್ಲಿಕೆಯ ಕೊನೆಯ ಕ್ಷಣದವರೆಗೂ ಮೂರು ಪಕ್ಷಗಳು ಖಾಲಿ ಬಿಟ್ಟಿದ್ದ ಏಕೈಕ ಕ್ಷೇತ್ರ ಅಂದ್ರೆ ಅದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಅನ್ನ ನಿರಾಕರಿಸಲಾಗುತ್ತೆ, ಅವರು ಚುನಾವಣೆಗೆ ಸ್ಪರ್ಧಿಸೋದು ನೂರಕ್ಕೆ ನೂರು ಸತ್ಯ, ಹೀಗಾಗಿ ಅವರು ತಮ್ಮ ಪಕ್ಷಕ್ಕೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಗಳಿದ್ವು. ಹಾಗೇನೆ ಬಿಜೆಪಿ ಕೂಡ ಶೆಟ್ಟರ್ ಅವರ ಮನವೊಲಿಸಿ ಅವರ ಬದಲಾಗಿ ಬೇರೆ ಅಭ್ಯರ್ಥಿಯನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿತ್ತು. ಹೀಗಾಗಿ ಈ ಕ್ಷೇತ್ರ ಕೊನೆಯವರೆಗೂ ಖಾಲಿ ಇತ್ತು. ಆದ್ರೆ ಆ ನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಮಿಸ್ ಆಗೋದು ಕನ್ಫರ್ಮ್ ಆಯಿತು. ಹೀಗಾಗಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸಡ್ಡು ಹೊಡೆದು ಕಾಂಗ್ರೆಸ್ ಅನ್ನ ಸೇರಿದ್ರು. ಹಾಗೆ ತನ್ನ ರಾಜಕೀಯ ಜೀವನದ ಏಳನೇ ಚುನಾವಣೆಗೆ ಜಗದೀಶ್ ಶೆಟ್ಟರ್ ಸಜ್ಜಾಗಿ ನಿಂತರು. 1994 ಬಿಜೆಪಿಯಿಂದ ತಮ್ಮ ಚುನಾವಣಾ ರಾಜಕೀಯವನ್ನ ಆರಂಭಿಸಿದ್ದ ಜಗದೀಶ್ ಶೆಟ್ಟರ್ ಆ ಚುನಾವಣೆಯಲ್ಲಿ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಪರಾಭವಗೊಳಿಸಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು. ಆನಂತರದಲ್ಲಿ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಪಕ್ಷದ ಅಧ್ಯಕ್ಷನಾಗಿ, ಸಚಿವನಾಗಿ, ಸ್ಪೀಕರ್ ಆಗಿ, ಕಡೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಜಗದೀಶ್ ಶೆಟ್ಟರ್ ಕಾರ್ಯನಿರ್ವಹಿಸಿದ್ರು. ಆದ್ರೆ ಈ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡೋ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಸೇರಿದ ಹಾಗೆ ಸಾಕಷ್ಟು ಹಿರಿಯ ನಾಯಕರಿಗೆ ಟಿಕೆಟ್ ಅನ್ನು ನಿರಾಕರಿಸಿತು. ಇದು ಜಗದೀಶ್ ಶೆಟ್ಟರ್ ಅವರಿಗೆ ಸರಿ ಕಾಣಲಿಲ್ಲ. ಹೀಗಾಗಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನ ಸೇರಿಕೊಂಡು ಈಗ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಬಿಜೆಪಿಯಿಂದ ಈ ಕ್ಷೇತ್ರದಲ್ಲಿ ಮಹೇಶ್ ತೆಂಗಿನಕಾಯಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜೆಡಿಎಸ್ ನಿಂದ ಮಹಂತೇಶ್ ಒಡೆಯರ್ ಸಿದ್ದಲಿಂಗೇಶ್ವರ ಗೌಡ, ಹಿಂದೂಸ್ತಾನ್ ಜನತಾ ಪಕ್ಷದಿಂದ ರಾಘವೇಂದ್ರ ಪ್ರಕಾಶ್, ಆಮ್ ಆದ್ಮಿ ಪಕ್ಷದಿಂದ ವಿಕಾಸ್ ಸೊಪ್ಪಿನ, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಶಿವರಾಜ್ ಕೆ ಶಿವನಗೌಡರ್, ಕೆಆರ್ಎಸ್ ನಿಂದ ಶೈಲೇಂದ್ರ ಪಾಟೀಲ್, ಬಿಎಸ್ಪಿಯಿಂದ ರೇವಣ ಸಿದ್ದಪ್ಪ ಎಂ ಹೊಸಮನಿ, ಲೋಕಶಕ್ತಿ ಪಕ್ಷದಿಂದ ಮೇಘರಾಜ್, ಕರ್ನಾಟಕ ಜನಸೇವೆ ಪಕ್ಷದಿಂದ ಎಸ್ಎಸ್ ಪಾಟೀಲ್ ಮುಂತಾದವರು ಕಣದಲ್ಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 241,915 ಮತದಾರರಿದ್ದು, ಈ ಪೈಕಿ 70,000 ಲಿಂಗಾಯತ, 35,000 ಎಸ್ಸಿ ಎಸ್ಟಿ, 26,000 ಬ್ರಾಹ್ಮಣ, 40,000 ಮುಸ್ಲಿಂ, 70,000 ಹಿಂದುಳಿದ ಹಾಗೂ ಇತರೆ ಮತದಾರರು ಇದ್ದಾರೆ. ಈ ಬಾರಿ ಈ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ ಹಾಗೂ ಬಿಜೆಪಿಗಳು ತುರುಸಿನ ಸ್ಪರ್ಧೆಯನ್ನ ನಡೆಸ್ತಾ ಇವೆ. ಇನ್ನು ಏನಾದ್ರೂ ಮಾಡಿ ಈ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಅಂತ ಜಗದೀಶ್ ಶೆಟ್ಟರ್ ಕೂಡ ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಆ ತಂತ್ರದ ಭಾಗವಾಗಿ ಈಗ ಅವರು ಇದು ತನ್ನ ಕೊನೆಯ ಚುನಾವಣೆ ಅನ್ನೋ ಅಸ್ತ್ರವನ್ನ ಕ್ಷೇತ್ರದಲ್ಲಿ ಬಿಟ್ಟಿದ್ದಾರೆ. ಇದಲ್ಲದೆ ಲಿಂಗಾಯತರ ಸ್ವಾಭಿಮಾನ ಅನ್ನೋ ಮಾತುಗಳನ್ನ ಆಡ್ತಾ ಇರತಕ್ಕಂತ ಜಗದೀಶ್ ಶೆಟ್ಟರ್ ಶತಾಯ ಗತಾಯ, ತನಗೆ ಅವಮಾನಿಸಿದವರಿಗೆ ಬುದ್ಧಿ ಕಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಕೂಡ ಶೆಟ್ಟರ್ ಅವರನ್ನ ಏನಾದ್ರೂ ಮಾಡಿ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಕ್ಷೇತ್ರದಲ್ಲಿ ಈಗಾಗಲೇ ಯಡಿಯೂರಪ್ಪ ಸೇರಿದ ಹಾಗೆ ಸಾಕಷ್ಟು ಮಂದಿ ಹಿರಿಯ ನಾಯಕರು ಜಗದೀಶ್ ಶೆಟ್ಟರ್ ವಿರುದ್ಧ ಪ್ರಚಾರವನ್ನು ಕೂಡ ಮಾಡಿ ಹೋಗಿದ್ದಾರೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು ಅಂತ ಗುರುತಿಸಿಕೊಳ್ತಾ ಇದೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂತಹ ಏಕೈಕ ಕ್ಷೇತ್ರ ಅಂದ್ರೆ ಅದು ಹುಬ್ಬಳ್ಳಿ ಧಾರವಾಡ ಪೂರ್ವ. ಇಲ್ಲಿ ಹಾಲಿ ಶಾಸಕರಾಗಿರೋದು ಕಾಂಗ್ರೆಸ್ನ ಪ್ರಸಾದ್ ಅಬ್ಬಯ್ಯ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಪ್ರಸಾದ್ ಅಬ್ಬಯ್ಯ ಕಾಂಗ್ರೆಸ್ ಪಕ್ಷದ ಹುರಿಯಾಳಾಗಿದ್ದಾರೆ. ಬಿಜೆಪಿಯಿಂದ ಡಾಕ್ಟರ್ ಕ್ರಾಂತಿ ಕಿರಣ್ ಪ್ರಪ್ರಥಮ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಜೆಡಿಎಸ್ ನಿಂದ ಬಿಜೆಪಿ ಟಿಕೆಟ್ ವಂಚಿತ ವೀರಪ್ಪ ಹಾಲರವಿ ಸ್ಪರ್ಧೆ ಮಾಡ್ತಾ ಇದ್ದು, ಕೆಆರ್ಪಿಪಿ ಪಕ್ಷದಿಂದ ಶೋಭಾ ಪಲ್ಲವಿ, ಕೆಆರ್ಎಸ್ ನಿಂದ ಚಂದ್ರಕಾಂತ್ ಹಣಜಗಿ, ಎಸ್ಡಿಪಿಐನಿಂದ ವಿಜಯ್ ಗುಂತ್ರಲ್, ಆಮ್ ಆದ್ಮಿ ಪಕ್ಷದಿಂದ ಬಸವರಾಜ್ ತೇರ್ದಾಳ್ ಮುಂತಾದವರು ಕಣದಲ್ಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 203,937 ಮತದಾರರಿದ್ದು, ಈ ಪೈಕಿ 54,000 ಲಿಂಗಾಯತ, 60,000 ಮುಸ್ಲಿಂ, 30,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 10,000 ಬ್ರಾಹ್ಮಣ ಹಾಗೂ 49,000 ಹಿಂದುಳಿದ ಹಾಗೂ ಇತರೆ ಮತದಾರರು ಇದ್ದಾರೆ. ಮೇಲ್ನೋಟಕ್ಕೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಇರುವಂತೆ ಕಾಣ್ತಾ ಇದ್ದು, ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿ
ಎಷ್ಟರ ಮಟ್ಟಿಗೆ ಯಾರ ಮತಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಇಲ್ಲಿ ಸೋಲು ಗೆಲುವನ್ನು ನಿರ್ಣಯಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂರನೇದಾಗಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಹಾಲಿ ಶಾಸಕರಾಗಿರೋದು ಅರವಿಂದ್ ಬೆಲ್ಲದ್. ಈ ಕ್ಷೇತ್ರವನ್ನ ಬಿಜೆಪಿಯ ಭದ್ರಕೋಟೆ ಅಂತ ಕರೆಯಲಾಗುತ್ತೆ. ಇಲ್ಲಿ 2008ರಲ್ಲಿ ಹಾಲಿ ಶಾಸಕ ಅರವಿಂದ್ ಬೆಲ್ಲದ್ ಅವರ ತಂದೆ ಚಂದ್ರಕಾಂತ್ ಬೆಲ್ಲದ್ ಶಾಸಕರಾಗಿ ಆಯ್ಕೆಯಾಗಿದ್ರು. ಅದಾದ ಬಳಿಕ 2013 ಹಾಗೂ 2018ರಲ್ಲಿ ಅರವಿಂದ್ ಬೆಲ್ಲದ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೂಡ ಬಿಜೆಪಿಯಿಂದ ಅರವಿಂದ್ ಬೆಲ್ಲದ್, ಕಾಂಗ್ರೆಸ್ನಿಂದ ದೀಪಕ್ ಚಿಂಚೋರೆ, ಜೆಡಿಎಸ್ನಿಂದ ಗುರುರಾಜ್ ಹುಣಸಿಮರದ್, ಕೆಆರ್ಎಸ್ನಿಂದ ಎಂಡಿ ರೊಟ್ಟಿಗವಡ್, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸಂತೋಷ್ ನಂದೂರ್, ಆಮ್ ಆದ್ಮಿ ಪಕ್ಷದಿಂದ ಅರವಿಂದ್, ಆಲ್ ಇಂಡಿಯಾ ಹಿಂದೂಸ್ತಾನ್ ಪಕ್ಷದಿಂದ ವಾದಿರಾಜ್ ಸೇರಿದ ಹಾಗೆ ಸಾಕಷ್ಟು ಜನ ಪಕ್ಷೇತರರು ಕೂಡ ಕಣದಲ್ಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 251,407 ಮತದಾರರಿದ್ದು 70,000 ಲಿಂಗಾಯತ, 37,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 24,000 ಬ್ರಾಹ್ಮಣ, 40,000 ಮುಸ್ಲಿಂ ಹಾಗೂ 80,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಇಷ್ಟು ದಿನಗಳ ಕಾಲ ಬಿಜೆಪಿಯ ಭದ್ರಕೋಟೆ ಅನ್ನಿಸಿಕೊಂಡಿದ್ದಂತಹ ಈ ಕ್ಷೇತ್ರದಲ್ಲಿ ಏನಾದರೂ ಮಾಡಿ ಗೆಲುವನ್ನ ಪಡೀಲೇಬೇಕು ಅಂತ ಕಾಂಗ್ರೆಸ್ ದೀಪಕ್ ಚಿಂಚೋರೆ ಅವರನ್ನ ಕಣಕ್ಕಿಳಿಸಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ ಇದ್ದು ಗೆಲುವು ಯಾರ ಪಾಲಿಗೆ ಸಿಗಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದಲ್ಲದೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಹುಬ್ಬಳ್ಳಿ ಧಾರವಾಡ ಪೂರ್ವ ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರಿರೋದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಿದೆ ಅನ್ನೋದು ಇಲ್ಲಿನ ಫಲಿತಾಂಶದ ನಂತರ ಗೊತ್ತಾಗುತ್ತೆ. ಇನ್ನು ನವಲಗುಂದ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಹಾಲಿ ಶಾಸಕರಾಗಿರೋದು ಶಂಕರ್ ಪಾಟೀಲ್ ಮುನಿನಕೊಪ್ಪ. ನವಲಗುಂದ ರೈತ ಬಂಡಾಯದ ನೆಲ ಅಂತ ಗುರುತಿಸಿಕೊಂಡ ಕ್ಷೇತ್ರ. ಇದನ್ನ ಹಿಂದೆ ನವಿಲುಗುಡ್ಡ ಅಂತ ಕರೆಯಲಾಗ್ತಾ ಇತ್ತು, ಕಾಲಕ್ರಮೇಣ ಅದು ನವಲಗುಂದ ಆಯಿತು. 2008ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಶಂಕರ್ ಪಾಟೀಲ್ ಮುನಿನಕೊಪ್ಪ ಶಾಸಕರಾಗಿ ಆಯ್ಕೆಯಾಗಿದ್ರು. ಆದರೆ 2013ರಲ್ಲಿ ಬಿಜೆಪಿಯ ಒಡಕು ಹಾಗೂ ಆಡಳಿತ ವಿರೋಧಿ ಅಲೆಯ ಕಾರಣ ಶಂಕರ್ ಪಾಟೀಲ್ ಮುನಿನಕೊಪ್ಪಗೆ ಸೋಲಾಗಿ ಜೆಡಿಎಸ್ನ ಎನ್ಎಚ್ ಕೋನರೆಡ್ಡಿ 2669 ಮತಗಳಿಂದ ಗೆದ್ದು ಬಂದರು. ಇನ್ನು 2018ರ ಚುನಾವಣೆಯಲ್ಲಿ ಶಂಕರ್ ಪಾಟೀಲ್ ಮುನಿನಕೊಪ್ಪ ಬಿಜೆಪಿಯಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾದರು ಹಾಗೂ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ಶಂಕರ್ ಪಾಟೀಲ್ ಮುನಿನಕೊಪ್ಪ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎನ್ಎಚ್ ಕೋನರೆಡ್ಡಿ, ಜೆಡಿಎಸ್ನಿಂದ ಕಲ್ಲಪ್ಪಗಡ್ಡಿ, ಆಮ್ ಆದ್ಮಿ ಪಕ್ಷದಿಂದ ವಿಜಯಕುಮಾರ್ ಸಂಗಪ್ಪ, ಬಿಎಸ್ಪಿಯಿಂದ ಹನುಮಂತಪ್ಪ, ಕೆಆರ್ಪಿಪಿಯಿಂದ ಅಜಯ್ ಮಲ್ಲಿಕಾರ್ಜುನ್ ಹೂಗಾರ್, ಕೆಆರ್ಎಸ್ನಿಂದ ಮೈಲಾರಪ್ಪ ಭರಮಪ್ಪ ಚಾವಡಿ, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಮೋಹನ್ ದೇವರಹಟ್ಟಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 203,696 ಮತದಾರರಿದ್ದು 65,000 ಲಿಂಗಾಯತ, 40,000 ಕುರುಬ, 35,000 ಮುಸ್ಲಿಂ, 35,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು 28,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಇನ್ನು ಕುಂದಗೋಳ ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಹಾಲಿ ಶಾಸಕಿ ಕುಸುಮಾವತಿ ಶಿವಳ್ಳಿ 2018ರಲ್ಲಿ ಶಾಸಕರಾಗಿದ್ದ ಕಾಂಗ್ರೆಸ್ನ ಸಿಎಸ್ ಶಿವಳ್ಳಿ ನಿಧನದಿಂದ 2019ರಲ್ಲಿ ಬೈ ಎಲೆಕ್ಷನ್ ನಡೀತು. ಆ ಬೈ ಎಲೆಕ್ಷನ್ನಲ್ಲಿ ಶಿವಳ್ಳಿ ಅವರ ಪತ್ನಿ ಕುಸುಮಾವತಿ ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿತು. ಆ ಚುನಾವಣೆಯಲ್ಲಿ ಬಿಜೆಪಿಯ ಹುರಿಯಾಳು ಚಿಕ್ಕನಗೌಡರನ್ನು ಕುಸುಮಾವತಿ ಶಿವಳ್ಳಿ 1421 ಮತಗಳ ಅಂತರದಿಂದ ಪರಾಭವಗೊಳಿಸಿ ಶಾಸಕಿಯಾಗಿ ಆಯ್ಕೆಯಾದರು. ಆದರೆ ಆ ನಂತರದಲ್ಲಿ ಶಾಸಕರ ನಡೆಯಿಂದ ಪಕ್ಷದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಉಂಟಾಯಿತು. ಹೀಗಾಗಿ ಈ ಬಾರಿ ಇವರಿಗೆ ಟಿಕೆಟ್ ಕೊಡಬಾರದು ಅಂತ ಸಾಕಷ್ಟು ಜನ ಮಾತಾಡಿದರು. ಆದರೂ ಕೂಡ ಅವರು ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮೀರಿ ಈಗ ಮತ್ತೊಮ್ಮೆ ಚುನಾವಣಾ ಕಣದಲ್ಲಿದ್ದಾರೆ. ಇನ್ನು ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿಯವರ ಆಪ್ತ ಎಂಆರ್ ಪಾಟೀಲ್ ಕಣದಲ್ಲಿದ್ದು, ಜೆಡಿಎಸ್ನಿಂದ ಹಜರತ್ ಅಲಿ ಜೋಡಾಮನಿ, ಆಮ್ ಆದ್ಮಿ ಪಕ್ಷದಿಂದ ನಿರಂಜನ್ ರುದ್ರಯ್ಯ, ಕೆಆರ್ಪಿಪಿಯಿಂದ ಯಲ್ಲಪ್ಪ ಹನುಮಪ್ಪ ದಬಗೊಂಡಿ, ಕೆಆರ್ಎಸ್ನಿಂದ ಸುರೇಶ್ ಕುರುಬಗಟ್ಟಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನು ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 182,963 ಮತದಾರರಿದ್ದು, ಈ ಪೈಕಿ 70,000 ಲಿಂಗಾಯತ, 35,000 ಕುರುಬ, 32,000 ಎಸ್ಸಿ ಎಸ್ಟಿ, 30,000 ಮುಸ್ಲಿಂ, 15,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸಿಕೊಳ್ಳುವ ಮತ್ತೊಂದು ಕ್ಷೇತ್ರ ಅಂದರೆ ಅದು ಧಾರವಾಡ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯ ಅಮೃತ್ ದೇಸಾಯಿ ಇಲ್ಲಿನ ಹಾಲಿ ಶಾಸಕರು. ಇಲ್ಲಿ ವಿನಯ್ ಕುಲಕರ್ಣಿ ಹಾಗೂ ಅಮೃತ್ ದೇಸಾಯಿ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಇರುತ್ತೆ. ಈ ಬಾರಿ ವಿನಯ್ ಕುಲಕರ್ಣಿಗೆ ಧಾರವಾಡ ಪ್ರವೇಶಿಸಿದಂತೆ ನಿರ್ಬಂಧ ಇರೋ ಕಾರಣ ಅವರು ಧಾರವಾಡದಿಂದ ಹೊರಗೆ ನಿಂತು ಎಲೆಕ್ಷನ್ ಅನ್ನ ಮುನ್ನಡೆಸಬೇಕಾಗಿದೆ. ಇನ್ನು ಬಿಜೆಪಿಯಿಂದ ಹಾಲಿ ಶಾಸಕ ಅಮೃತ್ ದೇಸಾಯಿ ಕಣದಲ್ಲಿದ್ದು, ಜೆಡಿಎಸ್ನಿಂದ ಮಂಜುನಾಥ್ ಹಗೇದಾರ್, ಆಮ್ ಆದ್ಮಿ ಪಕ್ಷದಿಂದ ಬಸವರಾಜ್ ಹಿರೇಮಠ್, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಪ್ರವೀಣ್ ಸಂಗನಗೌಡ ಪಾಟೀಲ್, ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾದಿಂದ ಮಧುಲತಾ ಗೌಡರ್,
ಕೆಆರ್ಪಿಪಿಯಿಂದ ಸತ್ಯವ ಜಮನಾಲ್, ಕೆಆರ್ಎಸ್ನಿಂದ ಸಿದ್ದು ಬಾಗೂರ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 208,715 ಮತದಾರರಿದ್ದು, ಈ ಪೈಕಿ 70,000 ಲಿಂಗಾಯತ, 35,000 ಮುಸ್ಲಿಂ, 32,000 ಕುರುಬ, 25,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 22,000 ಮರಾಠ, 1,000 ಬ್ರಾಹ್ಮಣ, 23,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಈ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಹಾಗೂ ಅಮೃತ್ ದೇಸಾಯಿ ನಡುವೆ ನೇರ ಹಣಾಹಣಿ ನಡೆಯಲಿದ್ದು, ಈ ಬಾರಿ ಗೆಲುವು ಯಾರಿಗೆ ಸಿಗಲಿದೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನು ಕಲಘಟಗಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಹಾಲಿ ಶಾಸಕರಾಗಿರೋದು ಬಿಜೆಪಿಯ ಸಿಎಂ ನಿಂಬಣ್ಣನವರು. ಆದರೆ ಈ ಬಾರಿ ನಿಂಬಣ್ಣನವರಿಗೆ ಟಿಕೆಟ್ ಮಿಸ್ ಆಗಿದೆ. ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನು ಸೇರಿದ್ದ ನಾಗರಾಜ್ ಚಬ್ಬಿಗೆ ಬಿಜೆಪಿ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ. ಇನ್ನು ಕಾಂಗ್ರೆಸ್ನಿಂದ ಸಂತೋಷ್ ಲಾಡ್, ಜೆಡಿಎಸ್ನಿಂದ ವೀರಪ್ಪ ಶಿಗೆಹಟ್ಟಿ, ಆಮ್ ಆದ್ಮಿ ಪಕ್ಷದಿಂದ ಮಂಜುನಾಥ್ ಜಕ್ಕಣ್ಣನವರ್, ಕೆಆರ್ಎಸ್ನಿಂದ ಚಂದ್ರಶೇಖರ್, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಬಸವಲಿಂಗಪ್ಪ, ಇಂಡಿಯನ್ ಮೂವ್ಮೆಂಟ್ ಪಕ್ಷದಿಂದ ಬುಧನ್ ಖಾನ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಲಘಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 190,591 ಮತದಾರರಿದ್ದು, ಈ ಪೈಕಿ 60,000 ಲಿಂಗಾಯತ, 30,000 ಮರಾಠ, 50,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 35,000 ಮುಸ್ಲಿಂ ಹಾಗೂ 15,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಈ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಯಾಕೆಂದ್ರೆ ಸಂತೋಷ್ ಲಾಡ್ ಹಾಗೂ ನಾಗರಾಜ್ ಚಬ್ಬಿ ಇಬ್ಬರೂ ಕೂಡ ಕಾಂಗ್ರೆಸ್ನ ಟಿಕೆಟ್ಗೆ ಭಾರಿ ಪ್ರಯತ್ನವನ್ನು ನಡೆಸಿದ್ರು. ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಮುಖಾಂತರ ಪ್ರಯತ್ನವನ್ನು ಮಾಡಿದ್ರೆ, ನಾಗರಾಜ್ ಚಬ್ಬಿ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈ ಬಾರಿ ಕಲಘಟಗಿಯಲ್ಲಿ ಸಂತೋಷ್ ಲಾಡ್ಗೆ ಟಿಕೆಟ್ ಸಿಕ್ಕಿದ್ದು ನಾಗರಾಜ್ ಚಬ್ಬಿ ಬಿಜೆಪಿಯನ್ನು ಸೇರುವಂತೆ ಮಾಡಿದೆ. ಅಲ್ಲದೆ ಈಗ ನಾಗರಾಜ್ ಚಬ್ಬಿಯೇ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿರೋದ್ರಿಂದ ಈ ಬಾರಿ ಕಾಂಗ್ರೆಸ್ಗೆ ಸಮಸ್ಯೆ ಆಗುತ್ತಾ ಅಥವಾ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯಗಳು ಕಂಡುಬಂದು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಇದು ಗೆಳೆಯರೆ ಧಾರವಾಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.